ಬಾಗಲಕೋಟೆಯಲ್ಲಿ ಸಿದ್ದು ಸವದಿ ವಿರುದ್ಧ ಕಾಂಗ್ರೆಸ್ ನಾಯಕರ ಬೃಹತ್ ಪ್ರತಿಭಟನೆ. ಮಹಲಿಂಗಪುರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ನಡೆದಿದ್ದ ಮಹಿಳಾ ಸದಸ್ಯರ ತಳ್ಳಾಟ ನೂಕಾಟ ಹಾಗೂ ಸದಸ್ಯೆಯ ಗರ್ಭಪಾತ ವಿಚಾರವಾಗಿ ಶನಿವಾರ ಮಹಲಿಂಗಪುರದಲ್ಲಿ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಘಟನೆಯಲ್ಲಿ ಭಾಗಿಯಾಗಿದ್ದ ತೇರ್ದಾ ಕ್ಷೇತ್ರದ ಶಾಸಕ ಸಿದ್ದು ಸೌದಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ರಣಕಹಳೆ ಮೊಳಗಿಸಿದರು. ಶಾಸಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವರು ಹಾಗೂ ಬೆಂಬಲಿಗರನ್ನು ಬಂಧಿಸುವವರೆಗೂ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟ ಜೀವಂತ ಇಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ, ಎಸ್ಆರ್ ಪಾಟೀಲ್, ಪಕ್ಷದ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವೆ ಉಮಾಶ್ರೀ ಸೇರಿ ರಾಜ್ಯ ಮತ್ತು ಜಿಲ್ಲಾ ಮುಖಂಡರು ಭಾಗವಹಿಸಿದ್ದರು. ಸಿದ್ದು ಸವದಿ ಒಬ್ಬ ರೌಡಿ ನಾಲಾಯಕ್ ಶಾಸಕ, ಕಿಂಚಿತ್ತು ಮಾನ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಇಂಥ ಹೀನ ಕೃತ್ಯವನ್ನ, ಅಮಾನವೀಯವಾದಂತಹ ಕೃತ್ಯವನ್ನ, ರಾಕ್ಷಸಿ ಕೃತ್ಯವನ್ನ ತಡೆಗಟ್ಟದೆ ಹೋದ್ರೆ, ನಿಲ್ಲಿಸದೆ ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾದಂತ ವಾತಾವರಣ ಇದೆ, ಮುಕ್ತವಾಗಿ ಚುನಾವಣೆಯಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಇದೆ, ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಇದೆ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸ್ಪರ್ಧೆ ಮಾಡತಕ್ಕಂಥ ಸ್ವಾತಂತ್ರ್ಯ ಇದೆ. ಅದನ್ನು ಕಿಶ್ಕಡ್ಲಿಕ್ಕೆ ನೀವು ತೋರ್ತೀವಿ ಅಂತ ಗೊತ್ತಾಗಿ ಒಬ್ಬ ಎಂಟುಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಎಂಬತ್ತರಿಂದ ಎಷ್ಟು ಹೋಗ್ತಿರಲಿಲ್ಲ, ಅಪಹರಣ ಮಾಡಿದ್ರೆ ರಾಜಕೀಯ ಆಗಲ್ಲ ನಮಗೆ, ಯಾಕೆಂದ್ರೆ ಸೋತೀವಿ ಅಂತ ಗೊತ್ತಾಗುತ್ತೆ. ಸೌದಿಗೆ ಕೂಡಲೇ ಮೊಕದ್ದಮೆಯನ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ, ಸೌದಿಯನ್ನ ಅರೆಸ್ಟ್ ಮಾಡಿ, ಅವ್ರ ಜೊತೆ ಇದ್ದವರನ್ನ ಅರೆಸ್ಟ್ ಮಾಡಿ ಮಾಡಬೇಕು. ಹಿಂದೆ ಹೋದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಇದನ್ನ ಮುಂದುವರಿಸುತ್ತೇವೆ ಎಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ, ಸೌದಿಗೆ ಧಿಕ್ಕಾರ, ಅವನ ಸೇನಾಗಳಿಗೆ ಕೂಟಗಳಿಗೆ ಧಿಕ್ಕಾರ. ಸಿದ್ದು ಸೌದಿ ವರ್ತನೆಯಿಂದ ಇಡೀ ರಾಷ್ಟ್ರದಲ್ಲಿ ರಾಜ್ಯಕ್ಕೆ ಅವಮಾನ ಆಗಿದೆ. ಸದಸ್ಯೆಗೆ ಗರ್ಭಪಾತವಾಗಿದ್ದು ಶಿಶುವನ್ನು ಕೊಲೆ ಮಾಡಿದಂತಿದೆ. ಇವತ್ತಿನವರೆಗೂ ಶಾಸಕರನ್ನು ಸಿಎಂ ಅರೆಸ್ಟ್ ಮಾಡಿಸಿಲ್ಲ. ಘಟನೆ ನಡೆದಿದ್ದು, ಮಹಿಳೆಯರನ್ನು ತುಳಿದಿದ್ದು ನಿಜ ತಾನೇ? ಅದಕ್ಕೆ ಸರ್ಕಾರ ಹೊಣೆ ಹೊರಬೇಕು ಎಂದು ಡಿಕೆ ಶಿವಕುಮಾರ್ ಆಗ್ರಹಿಸಿದರು. ಈ ರಾಜ್ಯದಲ್ಲಿ ಒಂದು ಹೆಣ್ಣುಮಗಳಿಗೆ, ಮೂರು ಜನ ಹೆಣ್ಣುಮಗಳಿಗೆ ಆಗಿರುವಂತ ಒಂದು ಅನ್ಯಾಯ, ಮಾನವನ ಕುಲಕ್ಕೆ, ಹೆಣ್ಣು ಧರ್ಮಕ್ಕೆ ಆದಂತ ಒಂದು ಅನ್ಯಾಯಕ್ಕೆ ಹೋರಾಟವನ್ನು ಮಾಡಿ ಆ ಹೆಣ್ಣು ಮಕ್ಕಳ ಜೊತೆ ನಾವು ಇದ್ದೇವೆ ಅಂತ ಹೇಳಿದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಹೆಣ್ಣು ಕುಟುಂಬದ ಕಣ್ಣು, ನಾವೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಗ್ರಾಮಕ್ಕೆ ಹೋದರೆ ಗ್ರಾಮ ದೇವತೆ ಅಂತ ಕರೀತೇವೆ. ಆ ತಾಯಿಗೆ ನಾವು ಗೌರವ ಕೊಡ್ತೇವೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಅಮಾನ್ಯವಾದಂತಹ ಕೃತ್ಯ ಏನು ಇವತ್ತು ಇಲ್ಲಿ ನಡೆದಿದೆ, ಇದನ್ನ ಖಂಡಿಸಬೇಕು. ಇದಕ್ಕೆ ಗೌರವದಿಂದ ಅವರಿಗೆ ನಾವು ಗೌರವವನ್ನು ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವರು, ನಮ್ಮ ವಿರೋಧ ಪಕ್ಷದ ನಾಯಕ ಪಾಟೀಲ್ರು, ನಾವೆಲ್ಲ ಸೇರಿ ಹೋಗಿ ಆ ಒಂದು ಚಾಂದಿನಿ ನಾಯಕವರ ಆ ಹೆಣ್ಮಗಳು, ಮೂರು ಜನ ಹೆಣ್ಮಗಳನ್ನ ಅವರ ಕುಟುಂಬದವ್ರನ್ನ ಭೇಟಿ ಮಾಡಬಂದು ಆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಹೇಳ್ಕೊಟ್ಟಂತ ದುಃಖದ ಭಾರ, ಅವ್ರ ಮೇಲೆ ನಡೆದಂತ ದೌರ್ಜನ್ಯ, ಅವ್ರ ಮೇಲೆ ನಡೆದಂತ ಅಮಾನ್ಯವಾದಂತ ಕೃತ್ಯ ಇವತ್ತು ಕೇಳಿ ನಮ್ಮ ಮಕ್ಕಳು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತೇಳಿ ನಾನು ಹೇಳಬೇಕಾಗಿಲ್ಲ. ನಿಮ್ಮ ಮನೆ ಹೆಣ್ಮಗಳು, ನಾನು ಯಡಿಯೂರಪ್ಪನವ್ರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಯಡಿಯೂರಪ್ಪನವ್ರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಗೃಹ ಸಚಿವರು ಬೊಮ್ಮಾಯಿಯವ್ರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಆ ಡಿಸಿಸಿಯವ್ರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಆ ಎಸ್ ಪಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿಮ್ಮ ಮನೆ ಹೆಣ್ಮಗಳಿಗೆ ಈ ರೀತಿ ಆಗಿದ್ರೆ ಯಡಿಯೂರಪ್ಪನವರೇ
ಪದಾಧಿಕಾರಿಗಳೇ, ತಾಲೂಕು ಪದಾಧಿಕಾರಿಗಳೇ ಮತ್ತು ರಾಜ್ಯದ ನಾಲ್ಕು ಜನಗಳಿಂದ ಮಹಿಳಾ ಆಸಕ್ತ ಪುಷ್ಪ ಮಾತಾಡಿದರೆ ಮತ್ತು ಲಕ್ಷ್ಮಿ ಮಗಾಧರವರೇ ಏನಂದ್ರೆ ಎಲ್ಲ ನಿಜ ನಿಜ ಕಾಯ್ತಾರೆ ಸರ್ವರು ಹೆಜ್ಜೆಗಳ ಕೈಗೆಲ್ಲ ಕ್ಷಮೆ ಮಾಡಿ ಇವತ್ತಿನ ಈ ಒಂದು ಪ್ರತಿಭಟನಾ ಚುನಾವಣೆಯಲ್ಲಿ ಭಾಗವಹಿಸಿದ್ದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಯಾತಕ್ಕೆ ಹೋಗುವುದು ಎಂದು ತಕ್ಕಲ್ಲ ಗೊತ್ತಿದೆ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು 2024 ಏನು ಪುರುಷರ ಮಹಿಳಾ ಸದಸ್ಯರ ಮೇಲೆ ಶಾಸಕ ಬಿಜೆಪಿಯ ಶಾಸಕರಾದಂತ ಸಿದ್ದು ಸೌದಿ ಅವರ ನೇತೃತ್ವದಲ್ಲಿ ಅವರ ಬಿಜೆಪಿ ಮುಖಂಡರೆಲ್ಲರೂ ಸೇರಿ ಮಹಿಳಾ ಸದಸ್ಯರು ಚುನಾಯಿತ ಮಹಿಳಾ ಸದಸ್ಯರುಗಳಿಗೆ ಒಳ ಹೋಗಿ ಮತದಾನವನ್ನು ಮಾಡಲಿಕ್ಕೆ ಅಡ್ಡಿಪಡಿಸಿ ಅವರನ್ನ ಎಳೆದಾಡಿ ನೋಕಾಡಿ ದೈಹಿಕವಾಗಿ ಹಿಂಸೆ ಮಾಡಿರತಕ್ಕಂತಹ ಬಿಜೆಪಿ ಶಾಸಕರು ಬಿಜೆಪಿ ಶಾಸಕರು ಇವತ್ತು ಕರ್ನಾಟಕದಲ್ಲಿ ಯಾರೂ ಸಹ ಈ ರೀತಿ ಬಹಿರಂಗವಾಗಿ ಜನ ನೋಡೋ ಹಾಗೆ ಆವರಣ ಒಳಗೆ ಈ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದಂತಹ ಪುರುಷರು ಜನಪ್ರತಿನಿಧಿಗಳು ನಮ್ಮ ರಾಜ್ಯದಲ್ಲಿ ನಾವು ಅದು ನಮ್ಮ ತಾಲೂಕಿನಲ್ಲಿ ಎಂದೂ ಆಗಿಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲೂ ಎಂದೂ ಆಗಿಲ್ಲ ಅಲ್ಲಮ್ಮ ಪ್ರಭುಗಳು ಜನಿಸಿರುವಂತಹ ಊರು ಆಡ ಸಿದ್ದೇಶ್ವರು ಜನಿಸಿರ್ತಕ್ಕಂತಹ ಊರು ಮಹಾಲಿಂಗೇಶ್ವರರು ಜನಿಸಿರ್ತಕ್ಕಂತಹ ಊರು ಮಹಿಳೆಯರಿಗೆ ದೈಹಿಕವಾಗಿ ಹಿಂದೆ ನಾವು ಒಂದು ಮಹಿಳೆಯ ಮೇಲೆ 15-20 ಜನ ಗಂಡಸರು ಎಲ್ಲಾಡಿಕೊಂಡ್ರೆ ಸ್ವಾಮಿ ನಿಮ್ಮ ಮನೆಗಳಲ್ಲಿ ಒಂದು ಹೆಣ್ಮಗಳೆಲ್ಲ ನಡೆಸಿದ್ರೆ ಸಾಧ್ಯನಾ ಒಬ್ಬ ಗರ್ಭಿಣಿ ಹೆಣ್ಮಗಳಿದ್ರಲ್ಲ ಅವರ ಕನಸನ್ನ ಮುಚ್ಚಿ ನಾವು ನೋಡು ಮಾಡಿದಿರಲ್ಲ ನಿಮಗೆ ತಕ್ಕ ಶಾಸ್ತಿ ಆಗ್ಬೇಕಂದ್ರೆ ಮುಂದೆ ಜನರು ಮಾಡ ಕಲಿಸ್ತಾರೆ ಕಲಿಸಿದ ಕಲಿಸಿದ ನಂಬಿಕೆ ಇದೆ ಇವತ್ತು ನಮ್ಮ ಬಂದಿರತಕ್ಕಂತಹ ಎಲ್ಲ ನಾಯಕರುಗಳು ಕೂಡ ಮಹಿಳಾ ದೌರ್ಜನ್ಯ ವಿರುದ್ಧವಾಗಿ ಮಹಿಳೆಯರಿಗೆ ಧ್ವನಿಯಾಗಿ ಮಹಿಳೆಯರಿಗೆ ಶಕ್ತಿಯಾಗಿ ಈ ಒಂದು ನಾಡಿನ ಮಹಿಳೆಯರಿಗೆ ನಾವೆಲ್ಲರೂ ಕೂಡ ಧ್ವನಿಯನ್ನು ಕೊಡಬಲ್ಲಿ ಒಂದು ಕಾರಣ ತೋರಿಸಿದ